ನಮಸ್ತೆ ಗೆಳೆಯರೇ. ನೋಡಿ, ಜೀವ ಜೀವಿಯ ಸಂಬಂಧ ಭಗವಂತನ ಅನುಸಂಧಾನ ಆಗಿರಬೇಕು. ಅಹೋರಾತ್ರನ ಜೀವನದುದ್ದಕ್ಕೂ ಸಾಕು ಪ್ರಾಣಿಗಳ ಒಂದು ರೋಲ್ ಇದ್ದೇ ಬಂದಿದೆ. ಆದರೆ ಓದುವಾಗ ಮೇಲಿನ ಹೆಂಚಿನಿಂದ ಬಿದ್ದಂತಹ ಅಳಿಲು ಮರಿಗಳನ್ನು ಸಾಕಿದ್ದ, ಓದುವಾಗ ಸಿಕ್ಕ ರಸ್ತೆಯಲ್ಲಿ ಸಿಕ್ಕ ಬೆಕ್ಕು ಮರಿಗಳನ್ನು ಸಾಕಿದ್ದ, ರಸ್ತೆಯಲ್ಲಿ ತಾಯಿ ಇಲ್ಲದೆ ಸಿಕ್ಕ ನಾಯಿ ಮರಿಗಳನ್ನು ಸಾಕಿದ್ದ. ಆದರೆ ಅವು ಇವನ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಇದಕ್ಕೂ ಮುಂಚೆ ಅಹೋರಾತ್ರನ ಮನೆಯಲ್ಲಿ ರಾಮು ಎಂಬ ಒಂದು ನಾಯಿ ಇತ್ತು. ಅದು ಹೆಸರು ಮೊದಲಿನ ಮಾಲೀಕರ ಇಟ್ಟ ಹೆಸರು. ರಾಮ ಲಕ್ಷ್ಮಣ ಅಂತ ಎರಡು ಮಕ್ಕಳಿತ್ತು. ರಾಮು ಅನ್ನುವನು ಅಹೋರಾತ್ರನ ಮನೆಗೆ ಬಂದ. ಅವನು ಅಚಾನಕ್ಕಾಗಿ ಆಕ್ಸಿಡೆಂಟಲ್ಲಿ ಒಂದು ಮಕ್ಕಳ ಜೊತೆ ಬೀದಿ ನಾಯಿ ಬಂದು ಅದಕ್ಕೆ ಕಚ್ಚಿದ ಕಾರಣ ಅದು ಅಕಾಲ ಮೃತ್ಯುಗೆ ಗುರಿಯಾಯಿತು. ಇಂದು ಮತ್ತೆ ನಮ್ಮ ಚಿಕ್ಕ ಮಗು ಸಂಹಿತ ಅಂತ 13 ವರ್ಷದ ಮಗಳು ಮತ್ತೆ ಮನೆಗೆ ನಾಯಿ ತಂದಿದ್ದಾಳೆ. ಸಾಕಣ ಪಪ್ಪ ಅಂತ ನೋಡಿದ್ರೆ ಇದು ರಾಮುವಿನ ಬಣ್ಣನೇ, ಪೂರ್ಣ ಕಪ್ಪು. ಕಪ್ಪಗಿದ್ದರೇನು ಇದರ ಪ್ರೇಮ ಕರಿಯದೆ ಅಂತ ಪೂರ ರಾಮುವಿನ ಬಣ್ಣನೇ. ರಾಮುವಿನ ಲುಕ್ಕೆ ರಾಮುವಿನಂಗೆ ಇದೆ ಈ ನಾಯಿ ಮರಿ. ಆಶ್ಚರ್ಯ ಅಂದರೆ ಇದನ್ನು ಕೊಟ್ಟವರು ಹೇಳಿದ್ದು ರಾಮು ಹುಟ್ಟಿದ ದಿನದಂದೇ ಇದು ಹುಟ್ಟಿದೆ. ಆಗಸ್ಟ್ 8ಕ್ಕೆ ಹುಟ್ಟಿತ್ತು ರಾಮು, ಇದು ಕೂಡ ಆಗಸ್ಟ್ 8ಕ್ಕೆ ಹುಟ್ಟಿದೆ. ಏನು ಈ ಅನುಸಂಧಾನ? ಮನೆಯಲ್ಲಿ ಎಲ್ಲರ ಮೊಬೈಲಲ್ಲೂ ರಾಮು ರಾರಾಜಿಸುತ್ತಿದೆ. ಇಂದು ನಮ್ಮ ಮನೆಯ ರಾಮು ನಾಯಿ ಶಿವನು ಕೊಟ್ಟ ಬಳುವಳಿ ಅಂತ ಅಹೋರಾತ್ರ ಹಾಡು ಬರೆದಿದ್ದ. ಹೆಸರಿನಂತೆ ರಾಮನಂತೆ ಕಪ್ಪು ಬಣ್ಣ, ಪ್ರೇಮ ಇದರ ಕಣ್ಣು. ಇದಕ್ಕೆ ಲೋಪವೇ ಇಲ್ಲವಣ್ಣ ಅಂತ ಒಂದು ಹಾಡು ಬರೆದಿದ್ದ. ಆದರೆ ಏನಿದು ದೈವಾನುಸಂಧಾನ? ಇದು ಹುಟ್ಟಿದ್ದು 8 ಆಗಸ್ಟು, ಅದು ಹುಟ್ಟಿದ್ದು 8 ಆಗಸ್ಟು. ಆದರೆ ಅಹೋರಾತ್ರನ ಮಗಳು, 5ನೇ ಮಗಳು, ನಮ್ಮ ಯಾವ ಮಕ್ಕಳಿಗೂ ಜಾತಿ ಕುಲಗಳ ಭೇದ ಗೊತ್ತಿಲ್ಲ. ಅವರಿಗೆ ಅವ್ರ ಜಾತಿ ಯಾವುದು ಅನ್ನೋದೇ ಗೊತ್ತಿಲ್ಲ. ಹಾಗೆ ಬೆಳೆದಿದ್ದಾರೆ. ಆ ಚಿಕ್ಕ ಮಗಳಂತೂ ಕುವೆಂಪು ಅವರ ಆಲೋಚನೆ ಇದ್ದ ಹಾಗೆ ವಿಶ್ವ ಮಾನವ ಧರ್ಮದ ಆಲೋಚನೆಯಲ್ಲಿರ್ತಾಳೆ. ಏನು ಹೆಸರಿಡಬೇಕು ಅಂತ ಬಂದಾಗ ನೀ ತಂದಿದೀಯಾ, ನೀನೇ ಇಡಮ್ಮ, ನಿನಗೆ ಮನಸ್ಸು ಬಂದಿದ್ದು ಅಂತ ಹೇಳ್ದ ಅಹೋರಾತ್ರ. ಅದಕ್ಕೆ ಆ ಮಗು ಯೋ ಅಂತ ಇಡಬೇಕು ಅಂತ ಅಂದ್ಕೊಳ್ತು. ಯೋ ಅಥವಾ ದಿಯೋ ಇಡು ಅಪ್ಪ ಅಂತ ಹೇಳ್ತು. 2 ಅಕ್ಷರಕ್ಕೆ ಧರ್ಮ ಇಲ್ಲ. ಎಲ್ಲ ಧರ್ಮಗಳು, ಈ ವಿಶ್ವ ಎಲ್ಲ ಇರೋ ಅಕ್ಷರದ ಹೆಸರದು ದಿಯೋ ಅಂತಿಡು ಅಂತ ಹೇಳ್ತು. ಅದಕ್ಕೆ ಗೊತ್ತಿಲ್ಲ, ತಿಯೋ ಅನ್ನೋ ಇಂಗ್ಲೀಷಿಂದ ಬಂದಿರ್ಬೋದು ಹೆಸರು ಅದರ ಮನಸ್ಸಿಗೆ. ಆದರೆ ಅಹೋರಾತ್ರನಿಗೆ ಅಚ್ಚರಿಯಾದದ್ದು ದಿಯೋ ಎನ್ನುವುದು ರಾಮನ ಹೆಸರು. ದಶಾವತಾರದಲ್ಲಿ ರಾಮನನ್ನು ದಿಯೋ ಅಂತ ಕರೀತಾರೆ, ಧೀಮಂತ ಅಂತ. ಯೋ ಅಂದರೆ ಕೃಷ್ಣನ ಹೆಸರು. ಹೆಂಗಿದು ಬಂತು ದಿಯೋ ಯೋ, ಹೆಂಗೆ ರಾಮ ಆಗ್ತಾನೆ ಅಂತ ಕೇಳ್ತೀರಾ? ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಅತ್ಯಂತ ಪುರಾತನವಾದಂಥ ಒಂದು ಮಂತ್ರ ಇದೆ, ಅದು ಗಾಯತ್ರಿ ಮಂತ್ರ ಅಂತ. ಗಾಯತ್ರಿ ಮಂತ್ರದಲ್ಲಿ ಓಂ ಭೂರ್ ಭುವ ಸುವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಅಂತ ಒಂದು ಮಂತ್ರ ಇದೆ. ಅದರಲ್ಲಿ ತತ್ ಸವಿತುರ್ವರೆಣ್ಯಮಿಂದ ಪ್ರಚೋದಯಾತ್ವರೆಗೂ 10 ಶಬ್ದಗಳು ಬರುತ್ತೆ. 10 ಶಬ್ದಗಳು ದಶಾವತಾರಗಳನ್ನು ಪ್ರತಿನಿಧಿಸುತ್ತೆ.
ತತ್ ಅಂದರೆ ದಟ್ ಅಂತ ಇಂಗ್ಲೀಷಲ್ಲಿ. ತತ್ ಅಂದರೆ ಚಿಕ್ಕದಿಂದ ದೊಡ್ಡದಾಗೋದು ಅಂತ ಅರ್ಥ. ಮೀನು ದಿಸ್ ಅಂಡ್ ದಟ್ ಅಂತ. ಹಾಂ ಮೀನು ಇದು ನೋಡಿ ವಿಭೂತಿ ಹಚ್ಚಿರೋದು, ಇದು ಪೂರ್ಣ ಕಪ್ಪು, ನನಗೆ ಪೂರ್ಣ ಕಪ್ಪು ನೋಡಿ ಎಲ್ಲ ಕಪ್ಪು. ಮೀನಾವತಾರ ಮತ್ಸ್ಯಾವತಾರ ತತ್ ಸವಿತುರ್ ಅಂದರೆ ಸ್ವೀಟ್ ಅಂದರೆ ಸಮುದ್ರ ಮಂಥನಕ್ಕೆ ಸಹಾಯ ಮಾಡಿದಂಥ ಕೂರ್ಮಾವತಾರ ವರೇಣ್ಯಂ ಅಂದರೆ ವರಾಹ ಅವತಾರ ಮತ್ಸ್ಯ ಕೂರ್ಮ ವರಾಹ ಭರ್ಗೋ ಅಂದರೆ ನರಸಿಂಹ ಅವತಾರ ದೇವಸ್ಯ ಅಂದರೆ ವಾಮನ ಅವತಾರ ಧೀಮಹಿ ಅಂದರೆ ಪ್ರತಿಜ್ಞಾ ಮಾಡಿದಂತಹ ಭೂಮಿಯನ್ನು ಸ್ವಚ್ಛ ಮಾಡಿದಂತಹ ಪರಶುರಾಮ ಅವತಾರ ದಿಯೋ ಅಂದರೆ ರಾಮ ಅವತಾರ ಯೋ ಅಂದರೆ ಕೃಷ್ಣಾವತಾರ ನ ಅಂದರೆ ಎಲ್ಲವೂ ನಶ್ವರ ಅಂತ ಹೇಳಿದಂಥ ಬುದ್ಧಾವತಾರ ಪ್ರಚೋದಯ ಅಂತಂದರೆ ಎಲ್ಲವನ್ನು ಪ್ರಚೋದಿಸಿಕೊಂಡು ಬರುವಂತಹ ಕಲ್ಕಿ ಅವತಾರ ಅಂತ. ಹೀಗೆ ಹೆಸರುಗಳು ನಾವು ಇಡೋದೆಲ್ಲ ಅದು ಇಟ್ಟಿಸ್ಕೊಳುತ್ತೆ. ಆ ಮಗು ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಆದರೂ ದಿಯೋ ಅಂತ ಇಟ್ಬಿಡ್ತದೆ. ಇಟ್ಟ ಮೇಲೆ ಗೊತ್ತಾಯ್ತು ಅದು ರಾಮನ ಹೆಸರೇ ಆಗಿತ್ತು. ಇದಕ್ಕೆ ಹಿಂದಿನ ನಾಯಿ ಕೂಡ ಆ ಮೊದಲಿನ ಮಾಲೀಕ ರಾಮ ಅಂತಲೇ ಇಟ್ಟಿದ್ದ. ಹಂಗೆ ಇದ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು, ಇಷ್ಟೇ ಮೃದುವಾದ ನಾಯಿ, ತುಂಬ ಚೆನ್ನಾಗಿದೆ ಮಗು. 3 ತಿಂಗಳು ಮರಿದು ನಮ್ಮ ಮನೆಯ ಅದೃಷ್ಟ ನಮ್ಮ ಜೊತೆ ಇರಲಿಕ್ಕೆ ಬಂದಿದೆ. ಇದಕ್ಕೆ ಸ್ವಾಗತ ಕೋರೋಣ. ನಿಮಗೆಲ್ರಿಗೂ ಈ ಮುದ್ದಾದ ನಾಯಿ ಮರಿಯನ್ನು ದಿಯೋ ಮರಿಯನ್ನು ತೋರಿಸೋಣ ಅಂತ ಲೈವ್ ಮಾಡ್ತಾ ಇದ್ವಿ. ಎಷ್ಟು ಮುದ್ದಾಗಿದೆ ನೋಡಿ ನಾಯಿ, ಚುಟ್ಟು ಎಷ್ಟು ಸೌಮ್ಯವಾದ ನಾಯಿ ಮರಿ, ಅತಿ ಸುಂದರವಾದ ನಾಯಿ, ಚೆನ್ನಾಗಿದೆ. ಇನ್ನು 10 ದಿನ ತೋರಿಸಿ. ಅಲ್ಲೊಳ್ಳೊಳ್ಳೊಳ್ಳ ನಾಯಿ ಮಲ್ಲಿ ನಾಯಿ ಮಲ್ಲಿ ತಿಂಡಿ ಬೇಕೆ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಖುಷಿಯಾಗಿ ಆಡತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಅತ್ತಗೆ ಅದು ಧನ್ಯವಾದ ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್. ಅಹೋರಾತ್ರ.